ಆಗಿರಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅವರೊಂದು ಮಾತು ಹೇಳಿದ್ರು. ಅದಕ್ಕೆ ನಮ್ಮ ಸುತ್ತಮುತ್ತಲಿರುವ ಹಳ್ಳಿಗಳ ಹೆಸರು ಅಥವಾ ಹಳ್ಳಿ ಆಗಿರ್ಬೋದು ಅಥವಾ ನದಿಗಳ ಹೆಸರು ನಾವೇನಿಟ್ಟಿದೀವಿ ಅಂದ್ರೆ ಹೆಣ್ಣು ಮಕ್ಕಳ ಹೆಸರು ಇಟ್ಟಿದೀವಿ, ಕೃಷ್ಣ, ಗಂಗಾ, ತುಂಗ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಅದನ್ನ ತಡೆಯುವ ಶಕ್ತಿ ಇದೆ. ಅದಕ್ಕೆ ಹೇಳ್ತೀನಿ, ಇವ್ರು ಏನ್ ಕೆಲಸ ಮಾಡ್ತಿದ್ದಾರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದವರು ಹೆಣ್ಣು ಮಕ್ಕಳಿಗೆ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಿದ್ದಾರಲ್ಲ, ಇದರಿಂದ ನಿಜವಾಗ ನಾನು ಎದೆ ತಟ್ಕೊಂಡು ಹೇಳ್ತೀನಿ, ಮುಂದಿನ ದಿನಮಾನಗಳಲ್ಲಿ ನಮ್ಮ ದೇಶ ನಂಬರ್ ಒನ್ ಆಗತ್ತೆ, ಅದು ಹೆಣ್ಣು ಮಕ್ಕಳಿಂದ ಮಾತ್ರ ಸಾಧ್ಯ ಅಂತ ಹೇಳ್ತೀನಿ. ಯಾಕಂದ್ರೆ ತಾಯಿ ಅಂತ ಗುರ್ತಿರ್ಬೋದು, ನಾವು ಗಂಡು ಮಕ್ಕಳು ಆಡ್ತಿರ್ತೀವಿ, ಏನ್ ಬಿಡ್ರಿಯಪ್ಪ ಅವ್ರೇನು ಆರಾಮ್ ಅಂತ. ಆದ್ರೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಒಂದು ತಾಯಿ ಒಂದು ಮಗು ಜನ್ಮ ಕೊಡಬೇಕಾದ್ರೆ 57 ಡೆಲ್ ನೋವನ್ನು ಪಡೆದುಕೊಳ್ತಾಳೆ. ನಾವು ಗಂಡು ಮಕ್ಕಳಿಗೆ ಹೇಳ್ಬೇಕಾದ್ರೆ 4 3 ಎಷ್ಟು ನೋವಾಗತ್ತಲ್ರಿ, ಅಷ್ಟೇ ನೋವಾಗತ್ತಂತ. ಆ ತಾಯಿ ನಮಗೆ ಜನ್ಮ ಕೊಟ್ಟಿರೋದು ನಮ್ಮ ದೇಶವನ್ನ ಬೆಳೆಸ್ಲಿಕ್ಕಂತ. ನಮ್ಮ ಇಂಥ ಹಳ್ಳಿಗಳ ಕಾರ್ಯಕ್ರಮದಲ್ಲಿ ನಾವು ಸ್ವ ಇಚ್ಛೆಯಿಂದ ನಮ್ಮ ಮನೆಯಲ್ಲಿ ಹೋಗಿ ಕೂಡ ನಾವು ಮಾನವೀಯ ಮೌಲ್ಯಗಳನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗತ್ತೆ. ಯಾವಾಗ ನಮ್ಮ ದೇಶದಲ್ಲಿ ಹೆಣ್ಣಿಗೆ, ರೈತನಿಗೆ ಮತ್ತು ಒಬ್ಬ ಸೈನಿಕಗೆ ಬೆಲೆ ಬರತ್ತಲ್ಲ, ಅವಾಗ ಮಾತ್ರ ನಮ್ಮ ದೇಶ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಅದಕ್ಕೆ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ನಾನು ಮಾಡ್ಕೋತೀನಿ. ಇಂಥ ಕಾರ್ಯಕ್ರಮಗಳು ಅವ್ರು ಮಾಡ್ತಿದ್ದಾರೆ. ಮತ್ತೊಂದು ಸಲ ಅವರು ಆ ಪ್ರತಿಯೊಬ್ಬ ನಿಯೋಜಕರಿಗೆ ತುಂಬುವುದರ ಧನ್ಯವಾದಗಳನ್ನು ನಾವು ಚಪ್ಪಾಳೆ ಮುಖಾಂತರ ತೋರಿಸೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ಗೆ ಗುರ್ತಿರ್ಬೋದು, ಯಾಕಂದ್ರೆ ಎಲ್ಲ ಲಾಸ್ಟ್ ಕೊನೆದಾಗಿ ಬರೋದು ಭಾರತ್ ಮಾತಾ, ಅದು ಕೂಡ ಅವಳು ಹೆಣ್ಮಕ್ಕೆ. ನಾವ್ ಹೇಳ್ತೀವಿ ಭಾರತ ಮಾತೆ, ಮಾತೆ ಅಂದ್ರೆ ಅವಳು ಹೆಣ್ಮಗಳು, ಅವರೆಲ್ಲ ತಡೆಯುವ ಶಕ್ತಿ ಇದೆ ಅಂತ. ಸೊ ಇಂಥ ಒಂದು ಕಾರ್ಯಕ್ರಮವನ್ನು ಅವ್ರು ಗಡಿಭಾಗದಲ್ಲಿ ಮಾಡ್ತಿದ್ದಾರೆ, ಸಾಮಾಜಿಕ ಸೇವೆಯನ್ನು ಮಾಡ್ತಾರೆ. ನೀವು ಧರ್ಮಸ್ಥಳ ಬರೀ ಇಂಥ ಕಾರ್ಯಕ್ರಮ ಅಲ್ಲ, ನೀವು ಧಾರವಾಡಕ್ಕೆ ಹೋಗಿ, ಬೆಂಗಳೂರಿಗೆ ಹೋಗಿ, ಆರೋಗ್ಯದಲ್ಲಾಗಿರ್ಬೋದು, ಒಂದು ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ತಮ್ಮನ್ನ ತೊಡಗಿಸಿಕೊಂಡು ಬಡ ವಿದ್ಯಾರ್ಥಿಗಳಿಗೆ ಒಂದು ಉನ್ನತ ವ್ಯಾಸಂಗವನ್ನು ನೀಡಿ ಅವರು ಹಳ್ಳಿಗಳಿಗೆ ಹೋಗಿ ಒಂದು ಉನ್ನತ ಒಂದು ಜವಾಬ್ದಾರಿಯನ್ನು ನೀಡುವಂತ ಕೆಲಸವನ್ನ ಶ್ರೀ ಧರ್ಮಸ್ಥಳದವರು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಗೀತೆ ನನಗೆ ನೆನಪಾಗತ್ತೆ, ಒಳಿತು ಮಾಡು ಮನಸ, ಇರೋದು 3 ದಿವಸ, ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ, ಮಣ್ಣಾಗ ಉಳುತ್ತಾರ, ನಿನ್ನ ಚಟ್ಟ ಕಟ್ಟುತ್ತಾರ, ಇರೋ ತನಕ ಮಾತ್ರ ನಾನು ನಾನು ಅನ್ನೋದಾಗಿರತ್ತೆ, ಸತ್ ಮೇಲೆ ಆ ಮನುಷ್ಯನ ಹೆಸರು ಕೂಡ ತಗೊಂಡಿಲ್ಲ, ಏನಂತ ಹೇಳ್ರಿ, ಜನ ಎತ್ರಿ ಲೇಟ್ ಆಗಿದೆ ಅಂತ. ಆ 3 ದಿವಸದಲ್ಲಿ ನಾವೇನ್ ಮಾಡ್ತಿದೀವಿ ಅಂದ್ರೆ ಬರೀ ನಂದು ನಂದು ಅಂತ ಕೆಲಸ ಮಾಡ್ತಿದೀವಿ. ಅದಕ್ಕೆ ಹೇಳ್ತೀನಿ, ಇಂಥವ್ರ ಜೊತೆ ಸೇರಿ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ಇಂಥವ್ರ ಜೊತೆ ಕೂಡಿ ನಾವು ನಮ್ಮ ಹಳ್ಳಿಯನ್ನಾಗಿರ್ಬೋದು, ನಮ್ಮ ತಾಲೂಕನ್ನಾಗಿರ್ಬೋದು, ನಮ್ಮ ಜಿಲ್ಲೆಯನ್ನ ಕೂಡ ನಾವೇನ್ ಮಾಡೋಣ, ಒಂದು ಉತ್ತುಂಗ ಕೊಯ್ಯೋಣ ಅಂತ ಹೇಳ್ತೀನಿ. ಒಂದು ಕತೆ ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ. 3 ಗೆಳೆಯರು ಇರ್ತಾರಂತೆ, 3 ಗೆಳೆಯರು ನಿಮ್ಗೆ ಗುರ್ತಿರ್ಬೋದು, ಜೀವನದಲ್ಲಿ ತಾಯಿ ಆದ ನಂತರ ವರ್ಣನೆ ಮಾಡಕ್ ಆಗಲ್ದಂದ್ರೆ ಗೆಳತನ ಅಂತ, ಏ ದೋಸತಿ ಹಮ್ನಹಿ ಚೋಡಂಗಿ ಅಂತ. ಈ ಗೆಳತನದ ಬಗ್ಗೆ ಒಂದು ಕತೆ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. 3 ಜನ ಗೆಳೆಯರು ಇರ್ತಾರಂತೆ, ಒಬ್ಬ ಗೆಳೆಯ ಏನಾಗತ್ತೆ, ಆ 3 ಬಿಟ್ಟು ಮತ್ತೊಬ್ಬ ಗೆಳೆಯರು ಇರ್ತಾನೆ, ಅವ್ನು ಇನ್ನೇನು ಕೆಲವು ದಿನಗಳಲ್ಲಿ ನಾನು ಸಾಯ್ತಾ ಇದ್ದೀನಿ ಅಂತ ಅರ್ಥ ಆಗತ್ತೆ. ಅವ್ನು 3 ಗೆಳೆಯರಿಗೆ ಹೋಗಿ ಭೇಟಿ ಆಗ್ತಾನಂತೆ. ಫಸ್ಟ್ ಗೆಳೆಯನಿಗೆ ಹೋಗ್ತಾನೆ, ಏನ್ ಗೆಳೆಯ, ನಾನು ಇನ್ನೇ ಕೆಲವು ಸ್ವಲ್ಪ ದಿನಗಳಲ್ಲಿ ನಾನು ಸಾಯ್ತಾ ಇದ್ದೀನಿ, ನಿನಗೆ ಏನಾದ್ರೂ ಸಹಾಯ ಮಾಡ್ತೀಯಪ್ಪ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ನಾನು ನಿನಗೇನು ಸಹಾಯ ಮಾಡ್ಲಪ್ಪ, ಬೇಕಾದ್ರೆ ನಿನಗೊಂದು ಒಳ್ಳೆ ಜಾಗ ಕೊಡ್ತೀನಿ, ನಿನ್ನೆಲ್ಲ ಮಣ್ಣು ಚಂದಂಗೆ ಮಾಡ್ತೀನಿ, ಬೇರೆ ಏನು ಮಾಡೋಕ್ಕಾಗಲ್ಲ, ಬಹಳ ಬೇಜಾರಾಗತ್ತೆ, ಎಂಥ ಗೆಳೆಯ ನಾನು ಪಡ್ಕೊಂಡಿದ್ದೀನಪ್ಪ, ಒಂದೇ ಗೆಳೆಯ ಈ ಥರ ಹೇಳ್ತಿದ್ದಾನಂತ. 2ನೇ ಗೆಳೆಯ ನಂತರ ಹೋಗ್ತಾನೆ, ಅವ್ನು ಕೇಳ್ತಾನಂತೆ, ಗೆಳೆಯ, 1ನೇ ಗೆಳೆಯ ಹೇಳಿದ್ದಾನೆ ನಿಂಗೆ ಒಳ್ಳೆ ಜಾಗ ಕೊಡಿಸ್ತೀನಿ, ನೀನಾದರೂ ನನ್ನ ಜೊತೆ ಬರ್ತೀಯ ಅಂತ ಕೇಳ್ತಾನೆ. ಇಲ್ಲಪ್ಪ, ನಾನು ನನ್ನ ಲೈಫಲ್ಲಿ ಭಾಳ ಬ್ಯುಸಿ ಆಗಿದ್ದೀನಿ, ನಾನು ಭಾಳ ಆದರೆ ನಿನ್ಗೆ ಗೌರಿ ತನಕ ಬರ್ಬೋದು, ನಿನ್ಗೆ ಒಂದು ಸುಂದರವಾದ ಒಂದು ಎಲ್ಲ ಕಟ್ಟಿ ಕಟ್ತೀನಿ, ನಿಂಗೆ ಡೈಲಿ ಪೂಜಾ ಮಾಡ್ತೀನಿ, ಕರೆ ನಿನ್ಗೆ ಮೇಲೆ ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಮತ್ತೆ ಬೇಜಾರಾಗತ್ತೆ, ಏನಪ್ಪ ಎಂತ ಗೆಳೆಯರು ಇರು ತನಕ ಹೇಳ್ತಾರೆ, ಮಗನ ನೀ ಸಾಯ್ತಕ ನಿನ್ ಜೊತೆ ಸತ್ತಾಗ ಮಕ್ಕಳು ಬರೋರು ಅಂತ ಹೇಳ್ತಾನಂತೆ. 3ನೇ ಗೆಳೆಯನಿಗೆ ಬೇಜಾರಿಂದ ಕೇಳ್ತಾನೆ, ಗೆಳೆಯ, ನೀನಾದ್ರೂ ನನ್ನ ಜೊತೆ ಬಂದಾಗ ಅವ್ನು ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ನಾನು ನಿನ್ನ ಮೇಲೆಗಡೆ ಕೂಡ ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾನಂತೆ. ಅವಾಗ ಹೇಳ್ತಾನಂತೆ, ಒಳ್ಳೇದಪ್ಪ, ಜೀವನದಲ್ಲ ನಾನು ಏನಾದರೂ ಒಳ್ಳೆ ಕೆಲಸ ಮಾಡಿದ್ದೀನಂತ. ಅವಾಗ ಹೇಳ್ತಾನಂತೆ, 1ನೇ ಗೆಳೆಯ ಯಾರೂ ಅಲ್ಲ, ನಾವು ಗಳಿಸಿರುವಂಥ ಸಂಪತ್ತು ಅಂತ ಹೇಳ್ತೀನಿ. ಸಂಪತ್ತು ಅಲ್ಲಿ ತನಕ ಬರುತ್ತಂದ್ರೆ ಗೋರಿ ತನಕ ಬರುತ್ತೆ, ಮೇಲ್ಗಡೆ ಬರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 2ನೇದು ಯಾರಿದ್ರೆ, 2ನೇ ಗೆಳೆಯ ಯಾರೂ ಅಲ್ಲ, ನಾವು ಮಾಡಿರುವ ಗೆಳೆಯರು. ಗೆಳೆಯರು ಎಲ್ಲಿ ತನಕ ಬರ್ಬೋದು, ಮಣ್ಣು ಮಾಡೋ ತನಕ ಬರ್ಬೋದು ಅಷ್ಟೇ, ಗುರುಗಳು ಕಟ್ಟಿ ಮೇಲೆ ನಿಲ್ಲು ತನಕ ಬರ್ಬೋದು ಅಷ್ಟೇ, ಆಮೇಲೆ ಮೇಲೆ ಬರಲ್ಲ. 3ನೇ ಗೆಳೆಯ ಯಾಕ್ರೆ, ನಾವು ಮಾಡಿರುವ ಒಳ್ಳೆ ಕೆಲಸ, ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದವ್ರು ಮಾಡಿದ ಅದೇ ಕೆಲಸ ಅಂತ ನಾನು ಹೆಮ್ಮೆಯಿಂದ ಅದೇ ತಡ್ಕೊಂಡು ಹೇಳ್ತೀನಿ. ಅದು ಸಾಯೋ ತನಕ ಸತ್ ಮೇಲೂ ನೆನಪು ಬರುತ್ತೆ. ಯಾಕಂದ್ರೆ ಜೀವನದಲ್ಲಿ 2 ತರ ಜನ ಇದ್ದಾರೆ, ಒಬ್ರು ಸತ್ತು ಬದುಕಿದ್ದಾರೆ, ಸ್ವಲ್ಪ ಜನ ಬದುಕಿ ಸತ್ತಿದಾರಂತ. ನಾವು ಬದುಕಿ ಸಾಯೋದು ಬೇಡ. ಇವತ್ತು ನೋಡಿರ್ಬೋದು ಶ್ರೀ ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಗಾಂಧೀಜಿ ಆಗಿರ್ಬೋದು, ಅವ್ರನ್ನೆಲ್ಲ ಇವತ್ತು ಕೂಡ ನೆನೆಸ್ತಿದ್ದೀವಿ. ಅವ್ರು ಸತ್ತು ಕೂಡ ನಮ್ಮ ಮನಸ್ಸಲ್ಲಿ ಬದುಕಿದ್ದಾರೆ. ಎಷ್ಟೋ ಜನ ಇವತ್ತು ನಾವು ಬದುಕಿದ್ದೀವಿ, ಯಾವ ನಮ್ಮ ಸಮಾಜಕ್ಕೆ ಯಾವುದಕ್ಕೂ ಪ್ರಯೋಜನ ಇಲ್ಲ, ಒಳಗೆ ಸತ್ತು ಬಿಟ್ಟಿದ್ದೀವಿ. ಅದಕ್ಕೆ ನಾನು ಹೇಳ್ತೀನಿ, ನೀವು ನಿಜವಾಗ್ಲೂ ಇಂಥವರನ್ನ ಗುರು ಅಂತ ಮಾನಸಿ. ಯಾಕಂದ್ರೆ ಒಬ್ಬ ಯಶಸ್ಸಿನ ಉತ್ತುಂಗೋಗಕ್ಕೆ ಬೇಕಾದ್ರೆ ಗುರು ಮತ್ತು ಗುರಿ ಬೇಕು. ಅವರ ಗುರಿ ಹಳ್ಳಿಗಳನ್ನ ಒಂದು ಅಭಿವೃದ್ಧಿ ಪಡಿಸ್ಬೇಕಂತ ಅವ್ರ ಗುರಿ ಇದೆ. ಅಂತ ಒಳ್ಳೆ ಗುರುಗಳಿದ್ದಾರೆ, ಕತ್ತಲೆಯಿಂದ ಬೆಳಕಿನತ್ತನೇ ಗುರು ಆಗಿರ್ತಾನೆ. ಈಗ ತಾನೇ ನಾವು ದೀಪ ಪ್ರಜ್ವಲನೆ ಮಾಡಿದೀವಿ, ನಾವು ಹಿಂಗೆ ಅದರಲ್ಲಿ ಹೇಳ್ತೀವಿ, ಅ ಟೀಚರ್ಸ್ ಲೈಫ್ ಇಸ್ ಅ ಲೈಕ್ ಅ ಕ್ಯಾಂಡಲ್ ವಿಚ್ ಬರ್ನ್ಸ್ ಇಟ್ಸೆಲ್ಫ್ ಅಂಡ್ ಗಿವ್ಸ್ ಲೈಟ್ ಟು ಅದರ್ ಅಂತ. ಒಂದು ದೀಪ
ತನ್ನಂತಾನು ಸುಟ್ಕೊಂಡ್ರು ಕೂಡ ಯಾವಾಗಲೂ ಏನನ್ನ ಪ್ರೇರಣೆ ಮಾಡತ್ತೆ, ಬೇರೆದವ್ರಿಗೆ ಬೆಳಕಾಗಬೇಕಾಗಂತ ಅಂತ ಅವನು ಆಸೆ ಪಡತ್ತೆ. ಅದೇ ತರ ಶ್ರೀ ಕ್ಷೇತ್ರ ಧರ್ಮಸ್ಥಳದವರು ತಮಗೆ ಎಷ್ಟೋ ತೊಂದರೆಗಳಿದ್ರು ಕೂಡ, ಯಡ್ರಾಮ್ ಆಗಿರ್ಬೋದು, ನಸ್ಲಾಪುರ ಆಗಿರ್ಬೋದು, ರಾಯ್ಬಾಗ್ ಆಗಿರ್ಬೋದು, ಎಲ್ಲ ಹಳ್ಳಿಗಳು ಅಭಿವೃದ್ಧಿಯತ್ತ ಹೋಗ್ಬೇಕಂತ ಚಿಂತನೆ ಮಾಡಿದ್ದಾರೆ. ಅವ್ರ ಜೊತೆ ನಾವೆಲ್ಲರೂ ಕೈ ಜೋಡಿಸ್ಬೇಕಂತ ಈ ವೇದಿಕೆ ಮುಖಾಂತರ ಕಳಕಳಿಯಿಂದ ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ. ಸೊ ಅದಕ್ಕೆ ಮತ್ತೊಂದು ಸಲ ಈ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜಿಸಿದಂಥವ್ರಿಗೆ ಮತ್ತೊಂದು ಸಲ ಹೃದಯ ತುಂಬಿ ಧನ್ಯವಾದ ಹೇಳ್ತೀನಿ. ನನ್ನ ಗೆಳೆಯ ನಾನು ಇಲ್ಲಿ ಕರೆದಿದ್ದಕ್ಕೆ ಬಂದು, ಯಾಕಂದ್ರೆ ನಿನ್ನೆ ಸಾಯಂಕಾಲ ತಾನೇ ನನಗೆ ಗುರ್ತಾ ಇತ್ತು ನನ್ನ ಹೆಸರು ಕೂಡ ಇದೆ ಅಂತ. ಹಂಗೆ ನಾನು ಇವತ್ತು ಒಂದು ಭಾಳ ಒಳ್ಳೆ ದಿನ ಇದೆ ಅಂತ ಹೇಳ್ತೀನಿ, ಯಾಕಂದ್ರೆ ನಿಮ್ಗೆ ಗುರ್ತಿರ್ಬೋದು ಇವತ್ತು ಕ್ರಿಸ್ಮಸ್, ಕ್ರಿಶ್ಚಿಯನ್ರು ಆಚರಿಸುವಂತ ಕ್ರಿಸ್ಮಸ್ ಆಗಿದೆ, ನಾವು ಹಿಂದೂಗಳು ಆಚರಣೆ ಮಾಡುವಂತ ಇವತ್ತು ಅಂಗಾರಿಕ ಸಂಕಷ್ಟಿ ಆಗಿದೆ. ಅವತ್ತು ಅದೇ ದಿನ ನೀವೆಲ್ಲ ಮಾಡುತ್ತೋ ಪೂಜೆ ಆಗಿರ್ಬೋದು, ನಾನು ಜಾತಿ ಬಗ್ಗೆ ಹೇಳ್ತಿಲ್ಲ, ನಿಮ್ಗೆ ಗುರ್ತಿರ್ಬೋದು ತರುಣ್ ಸಾಗರ್ ಮಹಾರಾಜ್ ಅಂತ ರೀಸೆಂಟ್ಲಿ ಒಬ್ರು ತೀರ್ಕೊಳ್ತಾರೆ, ನಿಮ್ಗೆ ಗುರ್ತಿರ್ಬೋದು. ಒಂದು ಮಾತು ನಿಮ್ಗೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಒಬ್ರು ತರುಣ್ ಸಾಗರ್ ಮಹಾರಾಜಿಗೆ ಕೇಳಿದ್ರು, ಹಿಂದೂಗಳ ಪವಿತ್ರ, ನಾವು ಹೇಳ್ತೀವಿ ಹಿಂದೂ ಮುಸ್ಲಿಂ ಜಗಳ ಅಂತ, ನಾವು ಅದನ್ನ ನಮಗೋಸ್ಕರ ಮಾಡ್ಕೊಂಡು ಅಂತ ಧರ್ಮ. ಕುಡಿಯುವ ನೀರು ಸೇಮ್ ಇದೆ, ನಾವು ಉಸಿರಾಡುವ ಗಾಳಿ ಸೇಮ್ ಇದೆ, ನಮ್ಮ ಚಿಂತನೆ ಸೇಮ್ ಇದೆ, ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡು ಅಂತ ಹೇಳ್ತೀನಿ. ನಮ್ಮಲ್ಲಿ ಜಾತಿ ಭೇದ ಬೇಡ. ತರುಣ್ ಸಾಗರ್ ಮಹಾರಾಜ್ ಒಂದು ಮಾತು ಎಲ್ಲ ಯುವಕರಿಗೆ ಹೇಳಿದ್ರು, ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೇಳಿದ್ರಂತೆ ತರುಣ್ ಸಾಗರ್ ಮಹಾರಾಜಿಗೆ, ಹಿಂದೂಗಳ ಪವಿತ್ರ ಧರ್ಮ ಯಾವುದು ಅಂತ, ಹಿಂದೂಗಳ ಪವಿತ್ರ ಹಬ್ಬ ಯಾವ್ದು ಹೇಳ್ರಿ? ದೀಪಾವಳಿ ಹೌದಲ್ವಾ? ದೀಪಾವಳಿನ ಬಿಡಿಸಿ ಸಂಧಿ ಸಮಾಸ ಹೇಳ್ಬೇಕಾದ್ರೆ ಹೇಳ್ತಾರೆ ದೀಪ ಪ್ಲಸ್ ಅಲಿ ಅಂತ, ಅಲಿ ಅಂದ್ರೆ ಅಲ್ಲ ಅಂತ, ದೀಪಾವಳಿ ಅಲ್ಲ ಇದ್ದಾನೆ. ಮುಸಲ್ಮಾನರ ಪವಿತ್ರ ಹಬ್ಬ ಯಾವ್ದು ಹೇಳ್ರಿ? ರಂಜಾನ್ ಅಂತ, ರಾಮ್ ಪ್ಲಸ್ ಜಾನ್. ಮುಸಲ್ಮಾನರ ಪವಿತ್ರ ಹಬ್ಬದಲ್ಲಿ ರಾಮ ಇದ್ದಾನೆ, ನಮ್ಮ ಹಬ್ಬದಲ್ಲಿ ಅಲ್ಲ ಇದ್ದಾನೆ. ಅವ್ರಿಗೆ ತೊಂದರೆ ಇಲ್ಲ, ನಮ್ಗೆ ಯಾಕೆ ತೊಂದರೆ? ಯುವಕರು ಇದನ್ನ ಚಿಂತೆ ಮಾಡ್ಬೇಕಂತ ಹೇಳ್ತೀನಿ. ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ದೇ ಯೂಸ್ ಅಪರ್ಚುನಿಟೀಸ್ ವೆರಿ ಲೆಸ್. ಕೊಟ್ಟಿರುವ ಅವಕಾಶಗಳನ್ನ ಇವತ್ತಿನ ಯುವಕರು ಏನ್ ಮಾಡ್ತಿದ್ದಾರೆ? ಕಡಿಮೆ ಬಳಕೆ ಮಾಡ್ತಿದೀವಿ. ಅದಕ್ಕೆ ನಾನು ಎಲ್ಲ ತಾಯಂದಿರಿಗೆ, ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಕಳಕಳಿಯ ವಿನಂತಿ ಏನ್ ಮಾಡ್ತೀನಿ, ನಿಮ್ಮ ಮಕ್ಕಳಿಗೆ ಇವತ್ತಿಂದಾನೇ ಬೋಧನೆ ಮಾಡ್ರಿ ದೇಶದ ಐಕ್ಯತೆ ಬಗ್ಗೆ, ಮಾನವೀಯ ಮೌಲ್ಯಗಳ ಬಗ್ಗೆ, ನನ್ನ ಊರಿನ ಬಗ್ಗೆ ಎಲ್ಲ ಇವತ್ತಿಂದ. ಯಾಕಂದ್ರೆ ತಾಯಿಗಿಂತ ಮಿಗಿಲಾದವ್ರು ಯಾರು ಇಲ್ಲ. ಹೇಳ್ತೀನಲ್ಲ, ಮನೆಯ ಮೊದಲ ಪಾಠ ಶಾಲೆ ತಾಯಿಯ ಮೊದಲು ಗುರು. ನೀವು ಅವ್ರು ಕಲಿಸ್ರಿ. ಎಪಿಜೆ ಅಬ್ದುಲ್ ಕಲಾಂ ಒಬ್ರು ಕೇಳಿದ್ರಂತೆ, ಬರ್ತ್ಡೇ ಅನ್ನ ಹೇಳ್ತೀರಿ ಅಂತ ಹೇಳಿದ್ರಂತೆ, ಹುಟ್ಟಿದಾಗ ಯಾವ ತಾಯಿ ಮಗು ಅಳಬೇಕಂತ ಹೇಳ್ತಾರಲ್ಲ ಅದೇ ಬರ್ತ್ಡೇ ಅಂತ. ನಿಮ್ಗೆ ಗುರ್ತಿರ್ಬೋದು, ವೈಜ್ಞಾನಿಕವಾಗಿ ಮಗು ಹುಟ್ಟಿದ ಕೂಡಲೇ ಅಳಬೇಕಂತ, ಅತ್ರೆ ಮಾತ್ರ ಅದು ಬದುಕಿದೆ ಅಂತ. ಆ ಮೂಮೆಂಟ್ ಅಲ್ಲಿ ಮಾತ್ರ ತಂದೆ ತಾಯಿ ಏನನ್ನ ನಿಮ್ಮಲ್ಲಿ ಪ್ರೇರಣೆ ಮಾಡ್ತಾರೆ ಹೇಳ್ರಿ, ನನ್ನ ಮಗು ಅಳಬೇಕಂತ. ತದ ನಂತರ ಕೊನೆ ಉಸಿರವರೆಗೂ ತಂದೆ ತಾಯಿ ಏನನ್ನ ಆಸೆ ಪಡ್ತಾರೆ ಹೇಳ್ರಿ, ನನ್ನ ಮಗು ನಗಬೇಕಂತ. ಹೌದಲ್ವಾ? ಆ ಮಗುವಿಗೆ ನೀವು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪ್ರೇರಣೆ ನೀಡ್ರಿ. ದೇಶದ ಬಗ್ಗೆ ಹೇಳ್ರಿ, ಭಗತ್ ಸಿಂಗ್ನ ಬಗ್ಗೆ ಹೇಳ್ರಿ. ಇವತ್ತೇನಾಗಿದೆ, ಕಥೆಗಳನ್ನ ಹೇಳುವ ಅಜ್ಜಿಗಳು ಕಡಿಮೆ ಆಗಿದ್ದಾರೆ. ಇವತ್ತೆಲ್ಲ ನಾವು ಟಿವಿ ಮೊಬೈಲ್ ಅಲ್ಲಿ ಬಹಳ ಬ್ಯುಸಿ ಆಗಿದೀವಿ, ಹೌದಲ್ಲ? ಅದಕ್ಕೆ ಬಿ ಪ್ರಾಣೇಶ್ ಹೇಳ್ತಾನೆ, 10 ಜಾಗ ಕುಡು ಜಾಗದಲ್ಲಿ 4 ಜೋಡ್ ಬುಟ್ಟು ಇಟ್ಟು ನೋಡ್ರಿ, 4 ಜೋಡ್ ಪುಸ್ತಕ ಇಟ್ಟು ನೋಡ್ರಿ, ಸಂಜಳೆ ಬಂದು ನೋಡ್ರಿ, ಪುಸ್ತಕ ಅಲ್ಲೇ ಇರ್ತಾವ, ಚಪ್ಪಲಿ ತುಡುಗಾಗಿರ್ತಾವಂತ. ಯಾಕಂದ್ರೆ ಎಲ್ಲರಿಗೂ ಓದುವ ಚಟ ಯಾರಿಗೂ ಇಲ್ಲ, ಕಾಲಕ್ಕೆ ಚಪ್ಪಲಿ ಹಾಕೊಂಡು ತಿರುಗೋ ಚಟ ಎಲ್ಲ ಇದೆ. ಸೊ ನಾ ಈ ವೇದಿಕೆ ಮುಖಾಂತರ ಶ್ರೀ ಮಾನ್ಯ ಶಾಸಕರಲ್ಲಿ ಆಗಿರ್ಬೋದು, ಶಶಿಕಾಂತ್ ಮಾಳಿ ಅವರಲ್ಲಿ ನಾನು ಒಂದು ಚಿಂತನೆ ಮಾಡ್ತೀನಿ, ನೀವು ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು ಗ್ರಂಥಾಲಯದ ಚಿಂತನೆಯನ್ನ ಮಾಡ್ರಿ. ಅದರಿಂದ ನಮ್ಮ ದೇಶ ಅಭಿವೃದ್ಧಿಯತ್ತ ಹೋಗುತ್ತೆ. ಯಾಕಂದ್ರೆ ನಿಮ್ಗೆ ನೋಡಿರ್ಬೋದು, ನಮ್ಮ ದೇಶದ ಪಂಚ ಪ್ರಧಾನಿ ಅವರು ಕೂಡ ಬಹಳಷ್ಟು ಕನಸುಗಳನ್ನ ಕಾಣ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಸಾಥನ ನೀಡಬೇಕಾಗಿದೆ. ಅದಕ್ಕೆ ಎಲ್ಲ ಹಿರಿಯರಲ್ಲಿ, ವೇದಿಕೆ ಮೇಲೆ ಹಿರಿಯರಲ್ಲಿ, ಅದೇ ತರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ನಿಯೋಜಕರಲ್ಲಿ ಕೂಡ ನಾನು ಚಿಂತನೆ ಮಾಡ್ತೀನಿ, ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು ಪುಸ್ತಕಾಲಯವನ್ನ, ಒಂದು ಗ್ರಂಥಾಲಯವನ್ನ ಪ್ರಾರಂಭ ಮಾಡಿ ಅಂತ ಹೇಳ್ತೀನಿ. ನಾನು ಇಲ್ಲಿ ಕರೆದು ನನ್ನ ಎರಡು ಮನದ ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶವನ್ನ ನೀಡಿದಂತ ಎಲ್ಲ ನಿಯೋಜಕರಿಗೆ, ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಹಿರಿಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.